ಹಾವೇರಿಯಲ್ಲಿ ಭಾರಿ ಮಳೆ ಸುರಿತಾ ಇದ್ದು ಬಾಲಕನೊಬ್ಬ ಕೊಚ್ಚಿ ಹೋಗಿದ್ದಾನೆ. ಚರಂಡಿಗೆ ಬಿದ್ದು 10 ವರ್ಷದ ನಿವೇದನ್ ಗುಡುಗೆ ನಾಪತ್ತೆಯಾಗಿದ್ದಾನೆ. ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಹುಡುಕಾಡ್ತಾ ಇದ್ದಾರೆ. ಚರಂಡಿಗೆ ಬಿದ್ದು 10 ವರ್ಷದ ಬಾಲಕ ನಿವೇದನ್ ನೀರಿನಲ್ಲಿ ಕಣ್ಮರೆಯಾಗಿದೆ. ಈಗ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಬಾಲಕನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ನೀರು ಹರಿಯೋದನ್ನ ನೋಡೋದಕ್ಕೆ ಬಂದಿದ್ದಂತಹ ಬಾಲಕ ಈ ವೇಳೆ ಆಯ ತಪ್ಪಿ ಚರಂಡಿಗೆ ಬಿದ್ದಿದ್ದಾನೆ. ನಾಪತ್ತೆಯಾಗಿರುವಂತಹ ನಿವೇದನ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಹಾವೇರಿ ನಗರದ ಪಿಬಿ ರಸ್ತೆಯಲ್ಲಿ ಹರಿತಾ ಇದ್ದಂತಹ ನೀರು ಅದನ್ನ ನೋಡೋದಕ್ಕೆ ಅಂತ ಬಾಲಕ ಬಂದಿದ್ದ. ಆಗ ಆಯ ತಪ್ಪಿ ಚರಂಡಿಗೆ ಬಿದ್ದಿದ್ದಾನೆ. ದೃಶ್ಯದಲ್ಲಿ ನೋಡ್ತಾ ಇದ್ದ ಹಾವೇರಿಯಲ್ಲಿ ಭಾರಿ ಮಳೆ ಸುರಿತಾ ಇರೋದ್ರಿಂದ ಚರಂಡಿಗಳಲ್ಲಿ ನೀರು ಉಕ್ಕುತ್ತಾ ಇದೆ. ನೀರು ಹರಿಯೋದನ್ನ ನೋಡೋದಕ್ಕೆ ಬಂದಿದ್ದಂತಹ 10 ವರ್ಷದ ಬಾಲಕ ನಿವೇದನ್ ಈ ಚರಂಡಿಗೆ ಬಿದ್ದು ನಾಪತ್ತೆಯಾಗಿದೆ. ಹಾವೇರಿ ನಗರದ ಪಿಬಿ ರಸ್ತೆಯಲ್ಲಿ ಇರುವಂತಹ ಚರಂಡಿ ಕಾರ್ಯಾಚರಣೆ ಸ್ಥಳಕ್ಕೆ ಡಿಸಿ ವಿಜಯ್ ಮಾಂತೇಶ್ ಭೇಟಿ ನೀಡಿದ್ದಾರೆ. ಚರಂಡಿ ನೀರನ್ನ ನೋಡೋದಕ್ಕೆ ಅಂತ ಬಂದಿದ್ದ ಬಾಲಕ ಈ ಚರಂಡಿಯಲ್ಲಿ ಬಿದ್ದು ನಾಪತ್ತೆಯಾಗಿದೆ. ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಬಾಲಕನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಸಂಪರ್ಕದಲ್ಲಿದ್ದಾರೆ. ಪವನ್, ಚರಂಡಿಯಲ್ಲಿ ಹರಿತಾ ಇರೋ ನೀರು ನೋಡೋದಕ್ಕೆ ಅಂತ ಬಂದ ಬಾಲಕ ಆಯ ತಪ್ಪಿ ಬಿದ್ದು ಈಗ ನಾಪತ್ತೆಯಾಗಿದ್ದಾನೆ. ಎಷ್ಟೊತ್ತಿಂದ ಹುಡುಕಾಟ ನಡೀತಾ ಇದೆ? ಹಾವೇರಿ ನಗರದಲ್ಲಿ ದೊಡ್ಡ ಒಂದು ಮಳೆ ಸುರಿದ್ರು ಕೂಡ ಪ್ರಮುಖವಾದಂತ ರಸ್ತೆ ಪಿಬಿ ರೋಡ್ ನಲ್ಲಿ, ಅದರಲ್ಲೂ ಎಸ್ಪಿ ಕಚೇರಿ, ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆನೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿಯಕ್ ಶುರು ಮಾಡ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಆ ನೀರು ಹರಿಯೋದನ್ನ ನೋಡ್ಲಿಕ್ಕೆ ಬಂದಿದ್ರು ಹುಡುಗರೆಲ್ಲ. ಶಾಲೆ ರಜೆ ಕೂಡ ಇದ್ದ ಕಾರಣದಿಂದಾಗಿ ಹುಡುಗರೆಲ್ಲ ನೀರು ಹರಿಲಿಕ್ಕೆ ಬಂದಂತ ಸಂದರ್ಭ, ನೀರು ಹರಿಯೋದನ್ನ ನೋಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಈ ನಿವೇದನ ಅನ್ನುವಂತ ಬಾಲಕ ಏನದಾನೆ, 4ನೇ ಕ್ಲಾಸ್ ಹೋಗ್ತಾನೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ನಮ್ಗೆ ಸಿಗ್ತಾ ಇದೆ. ಅವರ ತಂದೆ ಬಾಡಿಗೆ ಗಾಡಿ ಓಡಿಸುವಂತಹ ಚಾಲಕರಾಗಿದ್ದಾರೆ. ಬಸವರಾಜ್ ಗುಡಿಗೆರೆ ಅನ್ನುವಂತ ಅವ್ರ ಮಗ ಅನ್ನುವಂತ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಹಾವೇರಿಯಲ್ಲಿ ಬಾಡಿಗೆ ಮನೆಯಲ್ಲಿ ಒಂದರಲ್ಲಿ ವಾಸವಾಗಿರ್ತಾರೆ. ಆ ಪುಟ್ಟ ಬಾಲಕ ಆ ನೀರನ್ನು ನೋಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಚರಂಡಿ ಯಾವುದು, ನೀರು ಯಾವುದು ಅನ್ನೋದೇ ಗೊತ್ತಾಗಿಲ್ಲ ಅವರಿಗೆ. ಹೀಗಾಗಿ ಆಯ ತಪ್ಪಿ ಬಿದ್ದು ಕೊಚ್ಚಿಕೊಂಡು ಹೋಗಿರುವಂತ ಘಟನೆ ನಡೆದಿದೆ. ಸ್ಥಳಕ್ಕೆ ಡಿಸಿ ವಿಜಯ್ ಮಾಂತೇಶ್ ದಾನಮ್ಮನವರು ಖುದ್ದು ಹಾಜರಾಗಿ ಜೆಸಿಬಿಗಳನ್ನ ತರಿಸಿದ್ದಾರೆ. ನಗರಸಭೆ ಅಧ್ಯಕ್ಷರು ಮತ್ತೆ ನಗರಸಭೆ ಸದಸ್ಯರು ಮತ್ತೆ ಪೊಲೀಸರು ಬಹಳಷ್ಟು ಜನ ಸಿಬ್ಬಂದಿಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಆ ಚರಂಡಿ ಎಲ್ಲಿವರೆಗೂ ಕೂಡ ಹರಿಯುತ್ತೋ ಅಲ್ಲಿ ಎಲ್ಲವೂ ಕೂಡ ಶೋಧನಾ ಕಾರ್ಯ ನಡೆದರೂ ಕೂಡ ಇದುವರೆಗೂ ಕೂಡ ಬಾಲಕ ಪತ್ತೆಯಾಗಿಲ್ಲ. ಬಾಲಕ ಎಲ್ಲಿ ಹೋದ, ಬಾಲಕನ ಜೀವಕ್ಕೆ ಏನಾದ್ರೂ ಅಪಾಯ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದೆ. ಸ್ವತಃ ಅಖಾಡಕ್ಕೆ ಸ್ವತಃ ಫೀಲ್ಡ್ಗೆ ಇಳಿದಿರುವಂತಹ ಡಿಸಿ ಅವರು ರಕ್ಷಣಾ ಕಾರ್ಯಾಚರಣೆಯ ಮುಂದಾಳತ್ವವನ್ನು ವಹಿಸಿಕೊಂಡು ಬಹಳಷ್ಟು ಶ್ರಮ ಪಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ಚರಂಡಿ ಎಲ್ಲಿವರೆಗೂ ಹೋಗಿದೆಯೋ ಅಲ್ಲಿವರೆಗೂ ಕೂಡ ರಕ್ಷಣಾ ಕಾರ್ಯವನ್ನ, ಅಲ್ಲಿವರೆಗೂ ಕೂಡ ಶೋಧ ಕಾರ್ಯವನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಶ್ವೇತಾ. ಇದುವರೆಗೂ ಕೂಡ ಬಾಲಕ ಪತ್ತೆ ಆಗಿಲ್ಲ ಶ್ವೇತಾ. ಓಕೆ, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.